ನೆಲಮಂಗಲ ತಾಲೂಕಿನ ಕೃಷಿ ಪ್ರಧಾನ ಹೋಬಳಿಯಾದ ತ್ಯಾಮಗೊಂಡು ಹೋಬಳಿಯ ಮುದ್ದಿಂಗ್ನಳ್ಳಿಯ ಶ್ರೀಕರ ಕಲ್ಯಾಣ ಮಂಟಪದಲ್ಲಿ ಇತ್ತೀಚೆಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಸೃಜನಶೀಲ ಕಾರ್ಯಕ್ರಮ ಹಾಗೂ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಕಸದ ವಿಂಗಡಣೆ ವಿಲೇವಾರಿ ಮಾಡುವ ಸಾಮಾಜಿಕ ಹೊಣೆಗಾರಿಕೆಯಿಂದ ಪೌರ ಕಾರ್ಮಿಕರು ಮಾತ್ರ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ ಗ್ರಾಮದ ಸಾರ್ವಜನಿಕರು ಸಹಕರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಡಸ್ಟ್ಬಿನ್ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಹಲವಾರು ಮುಜರಾಯಿಯ ದೇವಸ್ಥಾನ ಹಾಗೂ ಇನ್ನಿತರ ದೇವಾಲಯಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವಿತರಿಸಲಾಯಿತು ಇದೇ ವೇಳೆಯಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗರಂಗಯ್ಯ ಮಾತನಾಡಿ ಕಸದ ವಿಂಗಡಣೆ ಮತ್ತು ವಿಲೇವಾರಿ ಮಾಡುವುದು ಸಾಮಾಜಿಕ ಹೊಣೆಗಾರಿಕೆ ಪೌರಕಾರ್ಮಿಕರು ಮಾತ್ರ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಕಸ ವಿಂಗಡಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸ್ವಚ್ಛ ಭಾರತ ಅಭಿಯಾನ ಪ್ರತಿನಿತ್ಯವೂ ತಮ್ಮ ಮನೆಗಳ ಸುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಸಮಾಜದಲ್ಲಿ ನಾವೇ ಜೀವಿಸುವುದರಿಂದ ನಾವು ವಾಸಿಸುವ ಪ್ರದೇಶವನ್ನು ನಾವು ಶುಚಿಗೊಳಿಸಬೇಕು ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಗಂಗರಂಗಯ್ಯ ತಿಳಿಸಿದರು ಿಷ್ಟು ಇನ್ನು ಇದೇ ವೇಳೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪಾರ್ವತಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಪ್ಲಾಸ್ಟಿಕ್ ಕವರ್ಗಳ ಬಳಕೆ ಹೆಚ್ಚಾಗಿದೆ ಜನರು ಅದರ ಅರಿವು ಮೂಡಿಸಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಪ್ಲಾಸ್ಟಿಕ್ ಚೀಲಗಳನ್ನು ಮಾರಾಟ ಮಾಡುತ್ತಿದ್ದು ಅಂಗಡಿಗಳ ಮೇಲೆ ದಾಳಿ ಮಾಡಿ ಜಪ್ತಿ ಮಾಡುವ ಮೂಲಕ ಬಳಕೆಯ ಮೇಲೆ ನಿಯಂತ್ರಣ ಸಾಧಿಸಬೇಕು ಕಸವನ್ನು ಚರಂಡಿ ಇಲ್ಲದೆ ಬೀದಿಯಲ್ಲಿ ಎಸೆದೆ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಕಸವನ್ನು ಹಸಿ ಮತ್ತು ಒಣಕಸವಾಗಿ ವಿಂಗಡಿಸಬೇಕು ಎಂದು ಹೇಳಿದಿಷ್ಟೋ ಶ್ರದ್ಧಾ ಕೇಂದ್ರಗಳಿಗೆ ಕಸದ ಬುಟ್ಟಿ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿ ಮದಲಿಂಗನಹಳ್ಳಿ ಶ್ರೀಕರ್ ಚೌಟ್ರಿಯಲ್ಲಿ ಇವತ್ತು ನಾವು ಆಯೋಜಿಸಿದ್ದೇವೆ ನಮ್ಮ ನೆಲಮಂಗಲ ತಾಲೂಕಿಗೆ ನೂರ ನಲ್ವತ್ತ ಎರಡು ಕಸದ ಬುಟ್ಟಿಗಳು ಬಂದಿವೆ ನಾವು ಎಪ್ಪತ್ತೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಈ ಕಸದ ಬುಟ್ಟಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಚ್ಛ ಧಾರ್ಮಿಕ ನಗರ ಅನ್ನುವ ಪ್ರಶಸ್ತಿಗೆ ಭಾಜನವಾಗಿರುವಂತಹ ಕ್ಷೇತ್ರ ಈ ಕ್ಷೇತ್ರದ ವತಿಯಿಂದ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ನಾವು ವಾರ್ಷಿಕವಾಗಿ ಎರಡು ಬಾರಿ ಪ್ರತಿಯೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕಳೆದ ಮೂರು ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಇನ್ನು ಕಾರ್ಯಕ್ರಮದಲ್ಲಿ ತ್ಯಾಮಗೊಂಡ್ಲು ವಲಯದ ವ್ಯಾಪ್ತಿಗೆ ಬರುವ ಹತ್ತು ದೇವಾಲಯಗಳಕ್ಕೂ ಅಧಿಕ ಮುಜರಾಯಿ ಹಾಗೂ ಇನ್ನಿತರ ದೇವಾಲಯಗಳಿಗೆ ಕಸ ಸಂಗ್ರಹಣೆ ಮಾಡಲು ತಲಾ ಎರಡು ಕಸದ ಬುಟ್ಟಿಗಳನ್ನು ಹಸಿ ಕಸ ಮತ್ತು ಒಣಕಸದ ಬುಟ್ಟಿಗಳನ್ನು ವಿತರಿಸಲಾಯಿತು ಮುಂದಿನ ಮೂರು ತಿಂಗಳ ಕಾಲ ಕಸ ಸಂಗ್ರಹಣೆ ಸಾವಯವ ಗೊಬ್ಬರ ತಯಾರಿಕೆಯನ್ನು ಒಳಗೊಂಡಂತೆ ಮನೆ ಮನೆಗೆ ತೆರಳಿ ಕಸ ವಿಂಗಡಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಎಂದು ಸ್ಥಳೀಯರಾದಂತಹ ಬಮೂಲ್ನ ಸಿಇಒ ಆದಂತಹ ಮುದ್ಲಿಂಗ್ನಳ್ಳಿಯ ಗಂಗಾಧರ್ ತಿಳಿಸಿದಿಷ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಈ ನಮ್ಮ ಮುದ್ಲಿಂಗ್ನಳ್ಳಿ ಗ್ರಾಮದ ಶ್ರೀಕರ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಆರೋಜ್ ಆಯೋಜನೆ ಮಾಡಿದ್ದಾರೆ ಇವತ್ತು ಹಸಿ ಕಸ ಮತ್ತು ಒಣಕಸ ಇವನ್ನು ಗ್ರಾಮಸ್ಥರು ಬೇರೆ ಬೇರೆಯಾಗಿ ಆ ಕಸಗಳನ್ನು ಹಾಕಿ ವಿಂಗಡಣೆ ಮಾಡಿ ಗ್ರಾಮ ಮತ್ತು ಮನೆಯನ್ನು ಶುಚಿತ್ವವಾಗಿ ಇಟ್ಕೊಬೇಕು ಅನ್ನೋ ಉದ್ದೇಶದಿಂದ ಸದುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಸದುಪಯೋಗಪಡಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ಗ್ರಾಮವನ್ನು ಮತ್ತು ಅವರವರ ಮನೆಗಳನ್ನು ಶುಚಿತ್ವವಾಗಿ ಇಟ್ಕೊಬೇಕು ಅನ್ನೋ ಸದುದ್ದೇಶ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಇದನ್ನು ಸದುಪಯೋಗ ಅಂತ ನಾನು ಈ ಮೂಲಕ ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮದಲ್ಲಿ ಹಲವಾರು ಜ್ಞಾನ ವಿಕಾಸ ಸಮಿತಿಯ ಸದಸ್ಯರು ಹಾಗೂ ತ್ಯಾಮಗೊಂಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸಮನ್ವಯಾಧಿಕಾರಿಗಳು ಹಾಜರಿದ್ದರು ಇನ್ನು ಜ್ಞಾನ ವಿಕಾಸ ಸಮಿತಿಯ ಸಮನ್ವಯಾಧಿಕಾರಿ ದೀಪಾ ಸೇರಿದಂತೆ ಜ್ಞಾನ ಸಮಿತಿ ಅಧ್ಯಕ್ಷೆ ಲಲಿತಮ್ಮ ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ ಮೇಲ್ವಿಚಾರಕ ಮಂಜುನಾಥ್ ವೀಣಾ ಶಿವರಾಜ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅರ್ಚಕರಾದಂತಹ ವೆಂಕಟೇಶ್ವರ್ ಟಿ ಎಸ್ ಶ್ರೀಧರ್ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ದೇವಾಲಯಗಳ ಅರ್ಚಕರಾದಂತಹ ಕಾರ್ಯಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರು ಅದೇ ರೀತಿ ಹಸುರವಳ್ಳಿ ಈಶ್ವರ ದೇವಸ್ಥಾನದ ಅರುಣ್ ಕುಮಾರ್ ತೋಟ್ನಹಳ್ಳಿ ವೆಂಕಟೇಶ್ವರ ದೇವಸ್ಥಾನದ ಶ್ರೀನಿವಾಸ ಮೂರ್ತಿ ಮುದ್ಲಿಂಗ್ನಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪ್ರಸಾದ್ ತ್ಯಾಮಗೊಂಡ್ಲು ದೇವಸ್ಥಾನದ ನರಸಿಂಹಮೂರ್ತಿ ದಾಸೇನಹಳ್ಳಿ ಮಾರಮ್ಮ ದೇವಸ್ಥಾನದ ರಂಗಸ್ವಾಮಯ್ಯ ದೊಡ್ಡಬೆಲೆ ದೇವಾಲಯದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬೈಲ ವೆಂಕಟಯ್ಯ ಮುತ್ತುರಾಯಸ್ವಾಮಿ ದೇವಸ್ಥಾನ ಹುಲ್ಲು ಹರಿವೆಯ ಹಲವಾರು ಸದಸ್ಯರು ಮತ್ತು ಇನ್ನಿತರರ ಅರ್ಚಕರು ಈ ಸಂದರ್ಭದಲ್ಲಿ ಡಸ್ಟ್ಬಿನ್ಗಳನ್ನು ಪಡೆದಿದ್ದು ವಿಶೇಷವಾಗಿತ್ತು ವಿಡಿಯೋ ಜರ್ನಲಿಸ್ಟ್ ತಗಿಕ್ಕುಪ್ಪೆ ಶ್ರೀಧರ್ ಜೊತೆ ಕೆ ರಾಮ್ ಭವಾನಿ ನ್ಯೂಸ್ ಕನ್ನಡ ತ್ಯಾಮಗೊಂಡ್ಲು